Bangara. ನನಗೆ ಗರ್ವ ಇದೆ, ನೀವು ನನ್ನ ತಾಯಿ ಅಂತ. ನಾನೇ ಮಗಳಾಗಿರೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಯಾವತ್ತೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಸಾರಿ ಅಮ್ಮ. ಐ'ಮ್ ಸಾರಿ. ಚಿಕ್ಕತ್ತೆಯವ್ರಿ, ಹಾ, ಊಟ ತಯಾರಾಗಿದೆ, ಟೇಬಲ್ ಮೇಲಿದೆ, ಬನ್ನಿ. ವಿಮಲಾ ಹೇಳಿ. ನಾನ್ ನಿಮ್ ಜೊತೆಲಿ ಏನೋ ಮಾತಾಡ್ಬೇಕು. ಇಲ್ಲಿ ಕೂತ್ಕೋ. ದಿಟ್ಟಿಸ್ಕೊಂಡು ಏನ್ ನೋಡ್ತಾ ಇದ್ದೀರಾ ನೀವು? ನೀನ್ ಎಷ್ಟು ಸುಂದರವಾಗಿದ್ಯಾ ಅಂತ ನೋಡ್ತಾ ಇದ್ದೀನಿ. ಆದ್ರೆ ಈ ಕುಂಕುಮ ಯಾಕಿರ್ತೀಯ? ಅರೇ, ಯಾಕ್ ಚಿಕ್ಕತ್ತೆಯವ್ರಿ ಹೀಗಂದ್ರೆ ಕುಂಕುಮ ಯಾಕಿಡ್ತೀಯ ಅಂದ್ರೆ ಇದೆಂತ ಪ್ರಶ್ನೆ ಕೇಳ್ತಿದ್ದೀರಾ ನೀವು? ಮದ್ವೆ ಆಗಿದೆ ಅಲ್ವಾ ನನ್ಗೆ, ಸುಮಂಗಲಿ ನಾನು. ಮತ್ತೆ ಯಾರ್ ಸುಮಂಗಲಿ ಆಗಿರ್ತಾರೋ ಅವರು ಮುತ್ತೈದೆ ತನಕ್ಕೋಸ್ಕರ ಕುಂಕುಮ ಇಟ್ಕೊಳ್ತಾರೆ, ತಿಳಿತಾ? ನಿಂಗೆ ತಂದೆ ತಾಯಿ ಇಲ್ಲ ಅಲ್ವಾ? ಅವ್ರು ಇದ್ದಿದ್ರೆ ಖಂಡಿತ ಹೇಳಿರೋರು ನೀನ್ ಇಟ್ಕೊಂಡಿರೋ ಕುಂಕುಮ ಮತ್ತೆ ಮಾಂಗಲ್ಯಕ್ಕೆ ಅರ್ಥ ಏನು ಅಂತ. ಕುಂಕುಮ ಮತ್ತೆ ಮಾಂಗಲ್ಯ ಸರ, ಇವೆರಡು ಗಂಡನ್ ಪ್ರೀತಿಗೆ ಗುರ್ತಾಗಿರುತ್ತೆ. ಕುಂಕುಮ ಮತ್ತೆ ಮಾಂಗಲ್ಯ ಸರ ಹಾಕೊಳ್ಳೋದ್ರಿಂದ ಗಂಡನಿಂದ ಪ್ರೀತಿ ಮತ್ತೆ ಗೌರವ ಸಿಗತ್ತೆ. ಯಾವುದೆಲ್ಲ ಗಂಡಂದೋ ಅದ್ರಲ್ಲರ್ಧ ಹೆಂಡತಿಗೂ ಸೇರತ್ತೆ. ಅವ್ರ ಸುಖ ದುಃಖ ಕಷ್ಟಗಳು ಪ್ರೀತಿ, ಅವನಿರೋ ಮನೆ, ಅವನ್ ರೂಮು, ಎಲ್ಲಾನು. ನಿಂಗೆ ಅರ್ಥ ಆಗ್ತಾ ಇದೆ ಅಲ್ವಾ? ನೀನಿನ್ನು ತಾಯಿ ಆಗಿಲ್ಲ ಅಲ್ವಾ? ನೀನ್ ಇಟ್ಟಿರೋ ಕುಂಕುಮಕ್ಕೆ ಅರ್ಥ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಸಪ್ತಪದಿನಲ್ಲಿ ಒಂದಾಗ್ತಾರೆ ಗಂಡ ಹೆಂಡತಿರು. ಇದ್ರಲ್ಲಿ ಯಾವ ಪ್ರತಿಜ್ಞೆನ್ ಪಾಲಿಸಿದಾನೆ ನಿನ್ ಗಂಡ? ವೀರ್ ತನ್ನೆಲ್ಲ ಸುಖಾನ ದುಃಖಗಳನ್ನ ಕಷ್ಟಗಳನ್ನ ತೊಂದರೆಗಳನ್ನ ನಿನ್ ಹತ್ರ ಹಂಚ್ಕೊಂತಾರ? ಅವ್ರವ್ರ ತಾಯಿ ಹತ್ರ ಹಂಚ್ಕೊಂತಾರೆ. ಯುವರಾಜ್ ನಿನಗೂ ಮಗಾನೆ, ಅವನಿಗೆ ಶಿಕ್ಷೆ ಆದಾಗ ಯಾರು ನಿನ್ನ ಹತ್ರ ಹೇಳೋದಿಕ್ಕೂ ಪ್ರಯತ್ನ ಪಡ್ಲಿಲ್ಲ. ವೀರ್ಗೆ ಆಸ್ಪತ್ರೆನಲ್ಲಿ ಪ್ರಜ್ಞೆ ಬಂದಿರೋ ವಿಷಯ ಕೂಡ ಯಾರು ನಿನ್ನ ಹತ್ರ ಬಂದು ಹೇಳಲಿಲ್ಲ. ಅವ್ರು ಯಾರಾದ್ರೂ ನಿನ್ನನ್ ಕರಿಬಹುದು ಅನ್ಕೊಂಡು ಅವತ್ತು ಸಿಂಗಾರ ಮಾಡ್ಕೊಂಡು ನಿನ್ ಮನೆಯಲ್ಲೇ ಕಾಯ್ತಾ ಕೂತ್ಕೊಂಡಿದ್ದೆ, ಆದ್ರೆ ನಿನ್ನನ್ ಯಾರು ಕರೀಲೇ ಇಲ್ಲ. ಅವತ್ತು ನಿಮ್ಮತ್ತೆ ಅಲ್ಲೇ ಇದ್ರು ಕೂಡ ನಿಂಗೆ ಒಂದ್ ಫೋನ್ ಕೂಡ ಬರ್ಲಿಲ್ಲ. ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನು? ನಿನ್ನಂತ ಬಲಹೀನ ದಿಕ್ಕಿಲ್ಲದ ಅಸಹಾಯಕ ಹೆಣ್ಣಿಗೆ ಈ ಮನೇಲಿ ಸೊಸೆ ಮತ್ತೆ ವೀರ್ನ ಹೆಂಡತಿಯಾಗೋ ಸ್ಥಾನ ಯಾಕೆ ಕೊಟ್ಟಿದ್ದಾರೆ ಅಂತ? ಯಾಕೆ? ಅಯ್ಯೋ ವಿಮಲಾ, ನಿಂಗೆ ಹೇಳ್ಕೊಳ್ಳೋದಕ್ಕೆ ಇದು ಮದ್ವೆ ಅಷ್ಟೇ, ಆದ್ರೆ ನಿಮ್ಮತ್ತೆ ಪಾಲಿಗೆ ನಿನ್ ಜೊತೆಲಿ ಒಂದ್ ಒಪ್ಪಂದ ಆಗಿರೋದಷ್ಟೇ. ನಿನ್ ಜೊತೆಲಿ, ನಿನ್ ಭಾವನೆಗಳ ಜೊತೆಲಿ ಅವರು ಆಟ ಆಡ್ತಾ ಇದ್ದಾರೆ. ಈ ಮಾಂಗಲ್ಯ ಸರ ಮತ್ತೆ ಈ ಕುಂಕುಮನ ಕೊಟ್ಟು
ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ನಿನ್ನ ಈ ಸಂಬಂಧದಲ್ಲಿ ಕಟ್ಟ ಹಾಕಿದ್ದಾರೆ. ಹತ್ತೊಂಬತ್ತು ವರ್ಷ ಆದ್ಮೇಲೆ ನಾನು ಈ ಮನೆಗೆ ಯಾಕೆ ವಾಪಸ್ ಬಂದೆ ಅಂತ ಇದನ್ನ ತಿಳ್ಕೋಬೇಕು ಅನ್ಕೊಂತ ಇದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರನ ಕೊಟ್ಟೇ ಕೊಡ್ತೀನಿ. ನಾನು ನನ್ನ ಸ್ನೇಹಿತೆ, ನಿಮ್ಮ ಮನೆ ಸೊಸೆ, ನಿಮ್ಮ ಮಗ ವೀರ್ನ ಹೆಂಡತಿ, ಹಾಗೆ ಯುವರಾಜ್ನ ಅಮ್ಮ ಇಚ್ಛಾ ವೀರ್ ಸಿಂಗ್ ಬ್ಯಾಡ್ಗಿ ಅವರ ಅಧಿಕಾರನ ಅವಳಿಗೆ ವಾಪಸ್ ಕೊಡಿಸ್ತೀನಿ. ಹಾಗೆ ವೀರ್ನ ನಿಮ್ ಮುಷ್ಟಿಯಿಂದ ಹೊರಗೆ ತರ್ತೀನಿ. ಆದ್ರೆ ಇದನ್ನೆಲ್ಲ ಮಾಡೋದಕ್ಕೂ ಮುಂಚೆ ಮೊದ್ಲು ಈ ಮನೇಲಿ ನಡೀತಾ ಇರೋ ತಪ್ಪನ್ನ ನಾನು ಖಂಡಿತವಾಗ್ಲೂ ಸರಿ ಮಾಡಿ ತೋರಿಸ್ತೀನಿ. ಈಗ ನಿಮ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರ್ಬೇಕು ಅಲ್ವಾ? ನನ್ನ ಮುದ್ದಿನ ಮಗಳು ಮುಕ್ತ, ಇದೇ ಕಾರಣಕ್ಕೆ ತೇಜ್ ಸಿಂಗ್ ನಂತ ಮೃಗನ ಮದ್ವೆ ಆಗಿ ಈ ಮನೆ ಸೊಸೆ ಆಗೋದಕ್ಕೆ ಬಯಸಿದ್ಲು. ಆದ್ರೆ ನಾನು ಅವಳಮ್ಮ, ನಾನು ಹಾಗಾಗೋದಕ್ಕೆ ಹೇಗ್ ಬಿಡ್ಲಿ? ಅದಕ್ಕೇನೆ ವೀರ್ನ ಮದ್ವೆ ಮಾಡಿಕೊಂಡು ಹೇಗೆ ಈ ಮನೆಗೆ ಬಂದೋ ಅದೇ ತರ ತೇಜ್ ಸಿಂಗ್ ನ ಮದ್ವೆ ಮಾಡಿಕೊಂಡು ಈ ಮನೆಗೆ ವಾಪಸ್ ಬಂದೆ. ಈಗ ನಿಮ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಲ್ವಾ? ನಾನ್ ಏನ್ ಬಯಸ್ತೀನಿ ಅಂತ ಏನ್ ಅನ್ಸತ್ತೆ ನಿನ್ಗೆ? ನೀನ್ ಅನ್ಕೊಂಡಿರೋದನ್ನ ನಿನ್ನಿಂದ ಮಾಡಕ್ಕಾಗತ್ತೆ ಅಂತನಾ? ಇಂಥ ಪಾಯಸ ನನ್ನ ಜೀವನದಲ್ಲೇ ಯಾವತ್ತೂ ಕುಡಿದಿಲ್ಲ ನಾನು. ನೀನ್ ಇಷ್ಟೊಂದು ಹೊಗಳಿದ್ರೆ ನನ್ನ ಸಂತೋಷ ಕಮ್ಮಿ ಆಗುತ್ತೆ. ವಿಷ್ಣು, ನಿನಗ್ ನೆನ್ಪಿದ್ಯಾ ನಾನು ನನ್ ಜೈಲಲ್ಲಿ ಚಾಕ್ಲೇಟ್ ಕೊಡ್ತಿದ್ದೆ? ಹೇಗ್ ಮರೆಯೋಕ್ ಸಾಧ್ಯ? ಮತ್ತೆ ಆ ಚಾಕ್ಲೇಟ್ ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ಲ? ನಂಗೂ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ನೀವು ನಂಗೆ ಜೈಲಲ್ಲಿ ಕೊಟ್ಟಿದ್ರಿ. ಆದ್ರೆ ನೀನ್ ನನಗೆ ಜೈಲಲ್ಲಿ ಹೇಳ್ತಿದ್ದೆ ಅದು ಟೀಚರ್ ಅವರೇ. ಅದಕ್ಕೆ ಅವ್ರ ಶಿಷ್ಯರನ್ನೆಲ್ಲ ಹೊಗಳ್ತಾರೆ. ನಿಮ್ ಸಂಸ್ಕಾರ ಸಿಕ್ಕವರು ಅದೃಷ್ಟವಂತರು. ಇಲ್ಲಾಂದ್ರೆ ನನ್ ಮಗನ ಇದನ್ನಲ್ಲ ಹಾಗೆ. ನಿಂಗೆ ಡಿವೋರ್ಸ್ ಬೇಕಲ್ವಾ?
ಸರಿ ಹಾಗಾದ್ರೆ ಡಿವೋರ್ಸ್ ಆದ್ಮೇಲೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನೇ ನೋಡು. ಕೈಲಾಗ್ದೇ ಇರೋಳು, ಏನು ಮಾಡಕ್ಕಾಗ್ದೇ ಇರೋಳು, ಬಡವಳು,